ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ನಾವು ಸದಾಚಾರದ ವಿಷಯ, ಸದಾಚಾರ ಅಂದ್ರೇನು, ಸದಾಚಾರದಲ್ಲಿ ಯಾವ್ಯಾವ ವಿಷಯಗಳನ್ನು ಬರ್ತವೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಗುರು ಬಸವಣ್ಣನವರು ಕಾಯಕ ಮತ್ತು ದಾಸೋಹ ಸಿದ್ಧಾಂತವನ್ನು ಕೊಟ್ಟರು. ಇದು ಕೂಡ ಸದಾಚಾರದ ಒಂದು ಭಾಗ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಯಕವನ್ನು ಮಾಡಬೇಕು ಮತ್ತು ದಾಸೋಹದ ತತ್ವವನ್ನು ಅಳವಡಿಸಿಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನು, ಆದೇಶವನ್ನು ನಮಗೆ ಗುರು ಬಸವಣ್ಣನವರು ಕೊಟ್ಟಿದ್ದಾರೆ. ಶರಣರಿಗೆ ವಿವಿಧ ವಿಧವಾದಂತಹ ಒಂದು ಕಾಯಕಗಳನ್ನು ರೂಪಿಸಿಕೊಟ್ಟರು ಗುರು ಬಸವಣ್ಣವರು ಅನುಭವ ಮಂಟಪದ ಮೂಲಕ. ಅದರಲ್ಲಿ ಈಗಾಗಲೇ ನಾವು ಅಯ್ಯನವರು ಅಂದರೆ ಹಿಟ್ಟಿಗೆ ಬರ್ತಕ್ಕಂಥ ಒಂದು ಅಯ್ಯನವರು ಅಂದರೆ ಬೆಳಗ್ಗೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಥರ ಅವರು ಬಂದು ಅವರವರು ಸ್ನಾನ ಪೂಜೆಯನ್ನು ಮಾಡಿಕೊಂಡು ತಮ್ಮ ಒಂದು ಆಚರಣೆಗಳು, ಧರ್ಮದ ಆಚರಣೆಗಳನ್ನು ಮಾಡಿದಾರೋ ಇಲ್ಲವೋ ಸುಪ್ರಭಾತ ಸಮಯದಲ್ಲಿ ಅನ್ನೋದನ್ನು ಚೆಕ್ ಮಾಡೋ ಸಲುವಾಗಿ ನೋಡಲಿಕ್ಕೆ ಬರ್ತಕ್ಕಂತಹ ಒಂದು ಜಂಗಮರು ಬೇರೆ. ಆನಂತರ ಅವರು ಕಾಯಕಕ್ಕೆ ಹೊರಟಿದಾರೋ ಇಲ್ಲವೋ ಅನ್ನೋಂಥದ್ದನ್ನು ನೋಡಲಿಕ್ಕೆ ಮತ್ತು ಕಾಯಕಕ್ಕೆ ಹೊತ್ತಾಯಿತು ಹೊರಡ್ರಿ ಅಂತ ಹೇಳೋ ಸಲುವಾಗಿ ಒಬ್ಬ ಜಂಗಮರನ್ನು, ಅವರಿಗೆ ಗಂಟೆ ಬಾರಿಸ್ಕೊಂಡು ಬರ್ತಾ ಇರ್ತಾರೆ, ಅವರಿಗೆ ಗಂಟೆ ಮಠದ ಸ್ವಾಮಿಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಗಂಟಿ ಮಠ, ಗಂಟಿ ಮಠ ಅಂತ ಈಗಲೂ ಕೂಡ ಅನೇಕ ಜಂಗಮರಲ್ಲಿ ನಾವು ಅಡ್ಡೆಸರುಗಳನ್ನು ನೋಡ್ತಾ ಇದ್ದೀವಿ. ಸಾಲಿ ಮಠ, ಗಂಟೆ ಮಠ, ಹೀಗೆ ಈ ಒಂದು ಗಂಟೆಯನ್ನು ತೆಗೆದುಕೊಂಡು ಬಂದು ಕಾಯಕಕ್ಕೆ ಹೋಗ್ರಿ ಅಂತ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಕಾಯಕವನ್ನು ನೋಡ್ತಾ ಇದ್ದೀವಿ. ಇನ್ನು ಕೆಲವು ಜಂಗಮರಲ್ಲಿ ಮುಳ್ಳಾವಿಗೆಯ ಕಾಯಕ, ಇದು ಕೂಡ ಗುರು ಬಸವಣ್ಣನವರೇ ಕೊಟ್ಟಿರ್ತಕ್ಕಂಥ ಒಂದು ಕಾಯಕ. ಮುಳ್ಳು ಆವಿಗೆ, ಆವಿಗೆ ಅಂತಂದರೆ ಕೇಳಿ, ಆ ಒಂದು ಈ ಬ್ರಷ್ ಥರ ಇರ್ತದೆ ಮುಳ್ಳಿನಿಂದ ಮಾಡಿರ್ತಕ್ಕಂಥದ್ದು, ಅದರ ಮೇಲೆ ನಿಂತ್ಕೊಳ್ತಾರೆ. ಈಗ ಅದು ಕಬ್ಬಿಣದ ಮೊಳೆಗಳು ಕೂಡ ಮೊಳೆಗಳೇ ಇರ್ತವವು, ಆವಾಗ ಬಹುಶಃ ಏನಾದರೂ ಮುಳ್ಳಿನಿಂದ ಏನಾದರೂ ಮಾಡ್ತಿದ್ರೇನೋ ಅಂತಹ ಒಂದು ಮುಳ್ಳು ಆವಿಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಜಾತ್ರೆಗಳಲ್ಲಿ ಅಲ್ಲಿ ನೋಡ್ತಿದ್ದೆವು, ಕೆಲವರು ವಿಭೂತಿ ಧರಿಸ್ಕೊಂಡು ಮೈ ಮೇಲೆ ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಮೈ ತುಂಬ ವಿಭೂತಿ ಧರಿಸ್ಕೊಂಡು ಆ ಕಾವಿ ಬಟ್ಟೆಯನ್ನು ತೊಟ್ಟುಕೊಂಡು ಕೆಲವು ಜಂಗಮರು ಈ ಜಾತ್ರೆಗಳಲ್ಲಿ ಎಲ್ಲ ಏನು ಬರ್ತಿರ್ತಾರೆ ಜನ, ಆವಾಗ ಅವರು ಈ ಆವುಗೆ ಮೇಲೆ ನಿಂತ್ಕೊಂಡಿರ್ತಾರೆ. ಆ ಆವುಗೆ ಮೇಲೆ ನಿಂತಿರ್ತಾರೆ ಅಂಥವರಿಗೆಲ್ಲ ನೋಡಿ ನೋಡಿ ಕೆಲವರೆಲ್ಲ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಇದಕ್ಕೆ ಮುಳ್ಳಾವುಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಶರಣರು 12ನೇ ಶತಮಾನದಲ್ಲಿ ಈ ಮುಳ್ಳಾವುಗೆಯ ಕಾಯಕವನ್ನು ಗುರು ಬಸವಣ್ಣವರು ಯಾಕೆ ಕೊಟ್ಟಿದ್ದರು, ಯಾತಕ್ಕಾಗಿ ಈ ಒಂದು ಮುಳ್ಳಾಗುವೆ ಆವುಗೆಯ ಕಾಯಕೆಯನ್ನು ಕೊಟ್ಟರು ಅಂತಂದರೆ ನಾವು ವಿಚಾರ ಮಾಡಿದಾಗ ಗೊತ್ತಾಗ್ತದೆ. ಈಗ ಯಾರಾದರೂ ಒಬ್ಬರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ, ಸರಾಯಿ ಕುಡಿತಿರ್ತಾರೆ ಅಥವಾ ಧೂಮಪಾನವನ್ನು ಮಾಡ್ತಾ ಇರ್ತಾರೆ, ಸಿಗರೇಟು, ಬೀಡಿ, ಗಾಂಜಾ ಸೇರ್ತಕ್ಕಂಥ ಚಟಕ್ಕೆ ಬಲಿಯಾಗಿರ್ತಾರೆ, ಇನ್ಯಾವುದೋ ಒಂದು ವ್ಯಸನಗಳಿಗೆ ಬಲಿಯಾಗಿರ್ತಾರೆ. ಅಂತಹ ಒಂದು ವಿಷಯ ಅನುಭವ ಮಂಟಪಕ್ಕೆ ಬಂದು ಅವ್ರ ಮನೆಯವರು ತಿಳಿಸಿದಾಗ, ನಮ್ಮ ಮನೆಯಲ್ಲಿ ಈ ಥರ ನಮ್ಮ ಮಗ ದುರ್ವ್ಯಸನಕ್ಕೆ ಬಲಿಯಾಗಿದ್ದಾನೆ ಅಥವಾ ನಮ್ಮಲ್ಲಿ ಇಂಥ ಒಂದು ಚಟಕ್ಕೆ ಬಲಿಯಾಗಿದ್ದಾನೆ, ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಅನುಭವ ಮಂಟಪಕ್ಕೆ ತಿಳಿಸಿದಾಗ ಗುರು ಬಸವಣ್ಣನವರು ಈ ಮುಳ್ಳಾವುಗೆಯ ಜಂಗಮರನ್ನ ಅವರ ಮನೆಗೆ ಕಳಿಸಿ ಅವರ ಮನೆಯ ಮುಂದೆ ಇವರು ಜಂಗಮರು ನಿಂತ್ಕೊಳ್ತಾ ಇದ್ದರು, ಮುಳ್ಳಾವುಗೆ ಮೇಲೆ ನಿಂತ್ಕೊಳ್ತಾ ಇದ್ದರು. ನಿಂತ್ಕೊಂಡಾಗ ಹೋಗಿ ಬರೋ ಎಲ್ಲ ಜನ ನೋಡ್ತಾ ಇದ್ದರು, ಯಾಕೆ ಇಲ್ಲಿ ಬಂದು ಮುಳ್ಳಾವುಗೆ ಮೇಲೆ ಜಂಗಮರು ನಿಂತ್ಕೊಂಡಿದ್ದಾರಲ್ಲ ಅಂಥೇಳಿ ಎಲ್ಲರೂ ವಿಚಾರ ಮಾಡಿದಾಗ ಅದು ಗೊತ್ತಾಗ್ಬಿಡ್ತಿತ್ತು, ಇಂಥವ್ರ ಮನೆಯಲ್ಲಿ ಇವರು ಇಂಥ ಒಂದು ಚಟ ಅಂದರೆ ಇಂಥ ಒಂದು ವ್ಯಸನಕ್ಕೆ ಬಲಿಯಾಗ್ಯಾರ, ಅದನ್ನು ಬಿಡಿಸೋ ಸಲುವಾಗಿ ಅನುಭವ ಮಂಟಪದಿಂದ ಬಂದು ನಿಂತ್ಕೊಂಡಿದ್ದಾರೆ. ಇವರೇನು ಮಾಡ್ತಾಯಿದ್ರು ಅಂದರೆ, ನೀನು ಆ ಒಂದು ಚಟವನ್ನು ಬಿಡ್ತೀನಿ, ನಾನು ಇವತ್ತಿನಿಂದ ಆ ಚಟವನ್ನು ಬಿಡ್ತೀನಿ ಅಂತ ನೀನು ಪ್ರತಿಜ್ಞೆ ಮಾಡಿ ನಮಸ್ಕಾರ ಮಾಡೋವರೆಗೂ, ನೀನು ದೀಕ್ಷೆ ತಗೊಳ್ಳೋವರೆಗೂ ನಾನು ಈ ಒಂದು ಮುಳ್ಳಾವುಗೆಯಿಂದ ಕೆಳಗಿಳಿಯುವುದಿಲ್ಲ ಅನ್ನುವಂಥ ಒಂದು ಕಂಡೀಷನ್ ಹಾಕಿ ಅವರು ನಿಂತ್ಕೊಳ್ತಾ ಇದ್ದರು. ಆವಾಗ ನಾವು ಆ ಜಂಗಮರಿಗೆ, ಆ ಶರಣರಿಗೆ ನಾವು ಕಷ್ಟ ಕೊಡಬಾರ್ದು ಅಂಥೇಳಿ, ತೊಂದರೆ ಕೊಡಬಾರ್ದು ಅಂತ ತಿಳ್ಕೊಂಡು ಇವರು ಮನಸ್ಸು ಪರಿವರ್ತನೆಯಾಗಿ, ಯಾರು ಚಟಕ್ಕೆ ಬಲಿಯಾಗಿರ್ತಾರೆ, ಯಾರು ವ್ಯಸನಕ್ಕೆ ಬಲಿಯಾಗಿರ್ತಾರೆ, ಅವರು ಆ ಜಂಗಮರ ಪಾದಕ್ಕೆ ನಮಸ್ಕಾರ ಮಾಡಿ, ನಾನು ಇವತ್ತಿನಿಂದ ಆ ಒಂದು ವ್ಯಸನವನ್ನು ಬಿಟ್ಟು ಬಿಡ್ತೀನಿ ಗುರುಗಳೇ, ನಾನು ಆ ವ್ಯಸನದಿಂದ ದೂರ ಇರ್ತೀನಿ ಶರಣರೇ ಅಂಥೇಳಿ ನಮಸ್ಕಾರ ಮಾಡಿ ಅವರು ಮನಸ್ಸು ಪರಿವರ್ತನೆಯನ್ನು ಮಾಡ್ತಾಯಿದ್ರು. ಒಬ್ಬ ಚಟಕ್ಕೆ ಬಲಿಯಾಗಿರ್ತಕ್ಕಂತಹ ದುರ್ಗುಣ, ದುರಾಚಾರ ಮತ್ತು ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ಮನಸ್ಸು ಪರಿವರ್ತನೆ ಮಾಡೋ ಸಲುವಾಗಿ
ಇಂತಹ ಒಂದು ಕಾಯಕಗಳನ್ನು ಗುರುಬಸವಣ್ಣನವರು ನಿರ್ಮಿಸಿದರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆವಾಗ ನೀನು ಒಂದು ವೇಳೆ ಈ ಚಟ ಬಿಡದೇ ಇದ್ದರೆ ನಾನು ಈ ಮುಳ್ಳ ಅವುಗೆ ಮೇಲೆ ನಿಂತ್ಕೋತೀನಿ ಅಂಥೇಳಿ ನಿಂತ್ಕೊಳ್ತಾಯಿದ್ರು. ಅವರ ಪಾದಕ್ಕೆ ರಕ್ತ ಸುರಿತಾ ಇತ್ತು. ಮುಳ್ಳ ಮೇಲೆ ನಿಂತ್ಕೊಂಡ್ರೆ ಏನಾಗ್ತದೆ, ಅಂತಹ ಒಂದು ಕಷ್ಟ ನಾವು ಶರಣರಿಗೆ ಕೊಡಬಾರ್ದು ಅಂಥೇಳಿ ಮನಸ್ಸು ಪರಿವರ್ತನೆಯಾಗಿ ಆ ಒಬ್ಬ ವ್ಯಕ್ತಿ ಆ ಒಂದು ವ್ಯಸನವನ್ನು ಬಿಟ್ಟು ಶರಣ ಮಾರ್ಗಕ್ಕೆ ಬರ್ತಾಯಿದ್ನು. ಇಂತಹ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವುದಕ್ಕಾಗಿ ಹಲವಾರು ಕಾಯಕಗಳನ್ನು ನಿರ್ಮಿಸಿ ಒಬ್ಬ ಬೆಂಗಮರಿಗೆ ಆ ಒಂದು ಕಾಯಕವನ್ನು ಗುರುಬಸವಣ್ಣವರು ಒಪ್ಪಿಸಿಕೊಟ್ರು ಅಂತ ನಾವು ನೋಡ್ತಾ ಇದ್ದೀವಿ. ಇದು ಮುಳ್ಳಾವಿಗೆಯ ಕಾಯಕ. ಇನ್ನೊಂದು ತೆಕ್ಕೆ ಕಾಯಕ. ಈ ಮುಳ್ಳಾವಿಗೆ ಕಾಯಕ ಅಂದರೆ ಮನೆ ಮುಂದೆ ನಿಂತ್ಕೊಂಡು ಎಲ್ಲರಿಗೂ ಗೊತ್ತಾಗ್ತದಪ್ಪ ನಾನು ಚಟ ಮಾಡ್ತಾ ಇರೋದು ಅಂತೇಳಿ ಅವನು ಬಂದು ಶರಣಾಗತ್ರ ಆಗಿಬಿಡ್ತಾ ಇದ್ದ. ಇನ್ನೊಂದು ಅದಕ್ಕಿಂತಲೂ ಒಂದು ಹೆಚ್ಚಿನ ಒಂದು ಇದು ಕಾಯಕ ಇದು ಏನಂದರೆ, ಈ ಕಂಬದ ಮನೆಗಳು ಇರ್ತಾಯಿದ್ವು. ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕಂಬದ ಮನೆಗಳು ಹಳ್ಳಿಗಳಲ್ಲಿ, ಈ ಗ್ರಾಮೀಣ ಭಾಗಗಳಲ್ಲಿ ಕಂಬ, ನಾಲ್ಕು ಕಂಬದ ಮನೆ, ಎಂಟು ಕಂಬದ ಮನೆ. ಆವಾಗ ಒಬ್ಬರು ಮನೆಯಲ್ಲಿ ಯಾರಾದರೂ ಇಂಥ ಒಂದು ಚಟಕ್ಕೆ ಬಲಿಯಾಗಿದ್ದಾರೆ ಅಥವಾ ಏನಾದರೂ ಒಂದು ದುರ್ವ್ಯಸನಿ ದುರಾಚಾರಿ ಆಗಿದ್ದಾರೆ ಅಂತಂದಾಗ ಗೊತ್ತಾಗ್ಬಿಟ್ರೆ ಅನುಭವ ಮಂಟಪದಿಂದ ಜಂಗಮರು ಬಂದು ಅವ್ರ ಮನೆಯ ಕಂಬಕ್ಕೆ ತೆಕ್ಕೆ ಹಿಡ್ಕೊಳ್ತಾಯಿದ್ರು. ಆ ಮನೆಯೊಳಗಿನ ಕಂಬಕ್ಕೆ ತೆಕ್ಕೆ ಹಿಡ್ಕೊಂಡು ನಾನು ಈ ಚಟವನ್ನು ಬಿಟ್ಟು ಶರಣಾಗತನಾಗ್ತೀನಿ, ನಾನು ಒಳ್ಳೆಯವನಾಗ್ತೀನಿ, ನಾನು ಶರಣ ಮಾರ್ಗಕ್ಕೆ ಬರ್ತೀನಿ, ಭಕ್ತನಾಗ್ತೀನಿ ಅಂತ ಹೇಳಿ ಅವನು ಪಾದಕ್ಕೆ ನಮಸ್ಕಾರ ಮಾಡಿ ಶರಣಾಗತರಾಗೋವರೆಗೂ ಕೂಡ ಅವ್ರ ಕಂಬಕ್ಕೆ ಅಂತ ತೆಕ್ಕೆ ಹಿಡ್ಕೊಂಡು ನಿಂತಿರ್ತಿದ್ರು, ಬಿಡ್ತಾನೆ ಇರಲಿಲ್ಲ. ನೀನು ಪರಿವರ್ತನೆ ಆಗ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂಥೇಳಿ ಆ ಒಂದು ಶರಣರು ಬಂದು ಏನು ಮಾಡ್ತಾಯಿದ್ರು ಅಂದರೆ ಕಂಬಕ್ಕೆ ತೆಕ್ಕೆ ಹಿಡ್ಕೊಳ್ತಾ ಇದ್ದರು. ಇದು ತೆಕ್ಕೆ ಕಾಯಕ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಇವೆಲ್ಲವೂ ಯಾತಕ್ಕಾಗಿ ಗುರುಬಸವಣ್ಣವ್ರು ಕೊಟ್ಟರು ಅಂತಂದರೆ, ಸಮಾಜವನ್ನು ತಿದ್ದಬೇಕು, ಜನರನ್ನ ಮನಸ್ಸನ್ನು ಪರಿವರ್ತನೆ ಮಾಡಬೇಕು, ಭವಿಗಳಾಗಿದ್ದವರನ್ನು ಭಕ್ತರನ್ನಾಗಿ ಮಾಡಬೇಕು. ಒಂದು ಕಡೆ ಗುರುಬಸವಣ್ಣವ್ರು ಹೇಳ್ತಾರೆ, ದುರಾಚಾರಿ ದುರ್ವ್ಯಸನಿ ಎಂದೆನಿಸದಿರಯ್ಯ. ಲಿಂಗಾಚಾರಿ ಅಂದರೆ ನಾವು ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ದುರ್ಗುಣ ದುರಾಚಾರವನ್ನು ಬಿಡಬೇಕು, ನಮಗೆ ಚಟ ಹತ್ತಬೇಕು. ನಮಗೆ ಯಾವುದಂದರೆ ಲಿಂಗವ್ಯಸನಿ, ಲಿಂಗ ಪೂಜೆ ಮಾಡ್ತಕ್ಕಂಥ ಒಂದು ಚಟ ಹತ್ತಬೇಕು ನಮಗೆ. ನಾನು ಒಂದು ಸಾರಿ ಲಿಂಗ ಪೂಜೆ ಮಾಡಿದ್ರು ಇಲ್ಲಪ್ಪ ಇನ್ನೊಂದು ಸಾರಿ ಮಾಡಬೇಕು ಇನ್ನೊಂದು ಸಾರಿ ಮಾಡಬೇಕು ಅಂತ ಅನ್ನುವಂತಹ ಒಂದು ಗುಣ ನಮ್ಮಲ್ಲಿ ಬೆಳಿಬೇಕು. ಲಿಂಗವ್ಯಸನಿ ಅಂತಾರೆ, ಆ ಲಿಂಗದ ಮೇಲೆ ಅಪಾರವಾದಂಥ ಒಂದು ನಂಬಿಕೆ ನಮ್ಮಲ್ಲಿ ಬರಬೇಕು. ಲಿಂಗವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ, ಸಮಾಜವನ್ನು ನಾನು ಪ್ರೀತಿಸ್ತೀನಿ, ಸಮಾಜವನ್ನು ನಾವು ಆ ನಿಜವಾದಂತಹ ಜಂಗಮ ಸ್ವರೂಪ ಅಂದರೆ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಸಮಾಜದ ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ನಾವು ಆ ಒಂದು ಧರ್ಮ ಮಾರ್ಗಕ್ಕೆ ಬರಬೇಕು ಅನ್ನೋದನ್ನು ಗುರುಬಸವಣ್ಣನವರು ಕಲಿಸಿಕೊಟ್ಟಿದ್ದಾರೆ. ಆ ಒಂದು ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಭವಿಗಳಾಗಿದ್ದವರನ್ನು ಭಕ್ತ ಮಾರ್ಗಕ್ಕೆ ತರೋದಕ್ಕಾಗಿ, ಧರ್ಮ ಮಾರ್ಗಕ್ಕೆ ತರೋದಕ್ಕಾಗಿ ಇಂಥ ಹಲವಾರು ಕಾಯಕಗಳನ್ನು ಗುರುಬಸವಣ್ಣನವರು ನಿರ್ಮಿಸ್ತಾ ಇದ್ದಾರೆ. ಅದರಲ್ಲಿ ತೆಕ್ಕೆ ಕಾಯಕನೂ ಕೂಡ ಒಂದು, ಮುಳ್ಳಾವಿಗೆಯ ಕಾಯಕ, ಇನ್ನೂ ಅನೇಕ ಕಾಯಕಗಳನ್ನು ಸಾರುವ ಅಯ್ಯನವರು ಅಂತ ತಿಳ್ಕೊಂಡು ಅವರು ಸಾರ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ಅದರಲ್ಲಿ ಹೇಳುವವರು ಅಂತ ತಿಳ್ಕೊಂಡು, ಹೇಳುವವರು ಅಂತಂದರೆ ಈಗ ಹೇಳವ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಳುವವರು ಅಂತಂದರೆ ಅವರ ವಂಶಾವಳಿಯನ್ನು ಹೇಳ್ತಾ ಅದರ ಜೊತೆಯಲ್ಲಿ ಶರಣ ಮಾರ್ಗವನ್ನು ಗುರು ಬಸವಣ್ಣರ ತತ್ವಗಳನ್ನು ಪ್ರಚಾರ ಮಾಡ್ತಕ್ಕಂತಹ ಮುಕ್ತಿನಾಥಯ್ಯ ಅನ್ನುವಂತಹ ಶರಣರಾಗಲಿ ಮತ್ತು ಅನೇಕ ಜನ ಶರಣರಂತಹ ಒಂದು ಸಾರುವಯ್ಯನವರು ಮತ್ತು ವಂಶಾವಳಿವನ್ನು ಹೇಳ್ತಕ್ಕಂಥವ್ರು ಮತ್ತು ಮನೆ ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡ್ತಕ್ಕಂಥವ್ರು ಅನೇಕ ರೀತಿಯ ಕಾಯಕಗಳನ್ನು ಗುರುಬಸವಣ್ಣನವರು ಕೊಟ್ಟಿದ್ದಾರೆ. ಇನ್ನೊಂದು ಭಾಳ ಸುಂದರವಾದಂತಹ ಒಂದು ಮಾತನ್ನು, ಮಾರ್ಮಿಕವಾದಂತಹ ಒಂದು ಮಾತನ್ನು ನಾವು ವಚನದಲ್ಲಿ ನೋಡ್ತಾ ಇದ್ದೀವಿ. ಗುರುಬಸವಣ್ಣವ್ರು ಹೇಳ್ತಾರೆ, ಯಾವುದೇ ಕಾಯಕ ಮಾಡುವಂತಹ ವ್ಯಕ್ತಿ ಆಗಿರಲಿ, ಅದು ಯಾವುದೇ ಕಾಯಕದವರಾಗಿರಲಿ, ಅವರು ಕಾಯಕದ ಮೇಲೆ ಅವರನ್ನು ಮೇಲು ಕೀಳು ಅನ್ನುವಂತೆ ನಾವು ಭೇದವನ್ನು ಮಾಡಬಾರ್ದು, ಇವರು ಶ್ರೇಷ್ಠ ಇವರು ಕನಿಷ್ಠ ಅಂತ ಮಾಡಬಾರ್ದು. ಅದರಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕವಾವುದೆಂದು ಬೆಸಗೊಂಡೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಈಗ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ಕೆಲವರು ಏನು ಮಾಡ್ತಾರಂದರೆ, ಅವರಿಗೆ ಯಾವ್ದು ಪ್ರಜ್ಞೆನೂ ಇರಲ್ಲ ಬುದ್ಧಿನೂ ಇರೋದಿಲ್ಲ, ನಿಮ್ಮ ಜಾತಿ ಯಾವುದು, ನೀವು ಯಾರ ಪೈಕಿ ಅಂತ ಕೇಳಿಬಿಡ್ತಾರೆ. ಇನ್ನು ಕೆಲವರು ಭಾಳ ಬುದ್ಧಿವಂತರು ಮತ್ತು ಮುಂದುವರೆದವರು ಅಂದ್ಕೊಂಡವ್ರು ಇರ್ತಾರಲ್ಲ, ಜಾತಿ ಕೇಳಿದರೆ ತಪ್ಪಾಗ್ತದೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರಂದರೆ, ಏನು ಕಾಯಕ ಮಾಡ್ತೀರಿ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಅವ್ರ ಜಾತಿ ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ಇದೊಂದು ಭಾಳ
ಸುಲಭವಾದಂತಹ ಒಂದು ವಿಧಾನ ಇದು. ಯಾಕೆ ಅಂತಂದರೆ ಬಾಟಾ ಶೋರೂಮ್ ಇದೆ ರೀ, ಅಥವಾ ನಾನು ಚಪ್ಪಲಿಗಳನ್ನು ಮಾರಾಟ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೆ, ಓ ಇವರು ಸಮಗಾರರು, ನಾನು ಬಟ್ಟೆ ಮಾರಾಟ ಮಾಡ್ತೀನಿ ರೀ ಅಂತಂದರೆ, ಅಥವಾ ಬಟ್ಟೆ ಹೊಲಿತೀನಿ ಅಂತ ಟೇಲರ್ ಇದ್ದೀನಿ ಅಥವಾ ಬಟ್ಟೆ ಅಂದರೆ ಇವರು ಓ ದರ್ಜಿ ಇರ್ಬೋದು, ನಾವು ಬಟ್ಟೆ ನೇಯ್ತವ್ರಿಗೆ ಮಗ್ಗಗಳಿದ್ದಾವೆ ಅಂದರೆ ಇವರು ಜಾಡ್ರ್ ಇರ್ಬೋದು, ಜೇಡರ ದಾಸಿಮಯ್ಯನವರ ಒಂದೊಂದು ವರ್ಗದವ್ರು ಇದ್ದಾರೆ ಇವರು ಅಂಥೇಳಿ ತಿಳ್ಕೊಬೋದು. ನಾನು ಕ್ಷೌರ ಮಾಡ್ತೀನಿ ರೀ, ಕಟಿಂಗ್ ಸಲೂನ್ ಇದ್ದಾರೆ ಅಂದರೆ ಓ ಇವರು ಹಡಪದ್ರಿದ್ದಾರೆ. ಈ ರೀತಿಯಾಗಿ ಜಾತಿಯನ್ನು ತಿಳಿದುಕೊಳ್ಳೋ ಸಲುವಾಗಿ ನೀವೇನು ಕಾಯಕ ಮಾಡ್ತೀರಿ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ನಾವು ನೀವು ಏನು ಕಾಯಕ ಮಾಡ್ತೀರಿ ಅಂತಲೂ ಕೂಡ ನಾವು ಕೇಳಬಾರ್ದು ಅಂತ ಹೇಳ್ತಾರೆ. ಗುರು ಬಸವಣ್ಣವ್ರು ಹೇಳ್ತಾರೆ, ದೇವ ಸಹಿತ ಭಕ್ತ ಮನೆಗೆ ಬಂದರೆ, ದೇವ ಸಹಿತ ಅಂದರೆ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ದೇವರನ್ನು ನಮ್ಮ ಎದೆ ಮೇಲೆ ಧರಿಸಿಕೊಂಡಿರ್ತೀವಿ ನಾವೀಗ, ಈ ದೇವರನ್ನು ಕಟ್ಟಿಕೊಂಡು ಬಂದಾಗ ಭಕ್ತರು ಭೇಟಿಯಾದಾಗ ದೇವ ಸಹಿತ ಭಕ್ತ ಮನೆಗೆ ಬರೋದು ಅಂದರೆ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಂತಹ ಶರಣ ಆ ಭಕ್ತ ಮನೆಗೆ ಬಂದಾಗ ನಿನ್ನ ಕಾಯಕ ಯಾವುದು, ನೀನು ಏನು ಕಾಯಕ ಮಾಡ್ತೀಯ ಅಂತ ಕೇಳಬಾರ್ದು. ಕಾಯಕನು ಕೇಳಬಾರ್ದು, ನಿನಗೆ ಪಗಾರ ಎಷ್ಟದ ಅಂತ ಕೇಳಬಾರ್ದು. ಕೆಲವರು ಕೇಳ್ತಿರ್ತಾರೆ ಪೇಮೆಂಟ್ ಎಷ್ಟಿದೆ ಅಂದರೆ, ನಾವು ಏ ನನಗೆ 100,000 ರೂಪಾಯಿ ಇದೆ ರೀ ಅಂತಂದರೆ ಅವರಿಗೆ ಅವ್ರ ಜೊತೆ ಮಾತಾಡೋ ರೀತಿಯೇ ಬೇರೆ, ನನಗೆ ಬರೀ 10,000 ರೂಪಾಯಿ ಇದೆ ಅಂದರೆ ಅವ್ರ ಜೊತೆ ಮಾತಾಡೋ ರೀತಿಯೇ ಬೇರೆ. ಆ ರೀತಿಯಲ್ಲಿ ಕೆಲವರು ಕೇಳಿ ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ದೇವ ಸಹಿತ ಮನೆಗೆ ಭಕ್ತ ಬಂದರೆ ಕಾಯಕವಾಗುವುದೆಂದು ಬೆಸೆಗೊಂಡರೆ ಅಂದರೆ ಕೇಳಿದರೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನೀನು ಕಾಯಕ ಏನು ಮಾಡ್ತೀಯೋ ಅದು ಯಾವುದು ಶ್ರೇಷ್ಠ ಇದೆಯೋ ಕನಿಷ್ಠ, ಅದು ದೊಡ್ಡ ಕೆಲಸನೋ ಸಣ್ಣ ಕೆಲಸನೋ ನಾನು ಯಾವುದು ಕೂಡ ವಿಚಾರಿಸುವುದಿಲ್ಲ, ವಿಚಾರಿಸಬಾರ್ದು. ಯಾಕಂದರೆ ಕಾಯಕದಲ್ಲಿ ಯಾವುದು ದೊಡ್ಡದಲ್ಲ ಸಣ್ಣದಲ್ಲ. ಅದಕ್ಕಾಗಿ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಅವರ ಜಾತಿಯನ್ನು ಕೇಳೋದಿಲ್ಲ, ಕೇಳಬಾರ್ದು, ನೀವೇನು ಕಾಯಕ ಮಾಡ್ತೀರಿ ಅಂತಲೂ ಕೂಡ ನಾವು ಅವ್ರಿಗೆ ಕೇಳಬಾರ್ದು ಅಂತ. ನಾವು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನುವಂಥ ಒಂದು ಉದ್ದೇಶ ಇಲ್ಲಿ. ಯಾರು ಲಿಂಗವನ್ನು ಧರಿಸಿಕೊಂಡಿರ್ತಕ್ಕ ಅಂದರೆ ಭಕ್ತರಾಗಿರ್ತಾರೋ, ದೇವ ಸಹಿತವಾಗಿ ಅಂದರೆ ಇಷ್ಟಲಿಂಗವನ್ನು ಧರಿಸಿಕೊಂಡು ಅವರು ಶರಣ ಮಾರ್ಗದಲ್ಲಿ ನಡೀತಾ ಇರ್ತಾರೋ, ಅವರೆಲ್ಲರೂ ಕೂಡ ಒಂದೇ. ಗುರು ಬಸವಣ್ಣನವರ ಪ್ರಕಾರ ಸಾವಿರಾರು ಜಾತಿಗಳಿರ್ತಕ್ಕಂತಹ ಅಂದಿನ ಒಂದು ಸಮಾಜದಲ್ಲಿ ಕೇವಲ ಎರಡೇ ಎರಡು ವಿಭಾಗಗಳನ್ನು ಗುರು ಬಸವಣ್ಣನವರು ಮಾಡ್ತಾರೆ. ಯಾವುದು ಅಂತಂದರೆ, ಒಂದು ಭವಿ, ಇನ್ನೊಂದು ಭಕ್ತ. ಯಾರು ದೇವರನ್ನು ನಂಬುತ್ತಾರೆ, ಯಾರು ದೇವರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಗುರುವಿನ ಒಂದು ಮಾರ್ಗದಲ್ಲಿ ನಡೀತಾರೆ, ಧರ್ಮ ಮಾರ್ಗದಲ್ಲಿ ನಡೀತಾರೆ, ಅವರು ಅವರನ್ನು ಭಕ್ತರು ಅಂತ ಕರೆದರು. ಯಾರು ದೇವರನ್ನು ನಂಬೋದಿಲ್ಲ, ಯಾರು ಧರ್ಮ ಮಾರ್ಗದಲ್ಲಿ ನಡೆಯೋದಿಲ್ಲ, ಯಾರಿಗೆ ಗುರುವಿನಲ್ಲಿ ವಿಶ್ವಾಸ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ, ಅಂಥವ್ರನ್ನು ಭವಿ ಅಂತ ಕರೆದರು. ನಾವು ದುರ್ಗುಣ ದುರ್ವ್ಯಸನಗಳನ್ನೆಲ್ಲ ಬಿಟ್ಟು ಧರ್ಮ ಮಾರ್ಗಕ್ಕೆ ಬಂದಾಗ, ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಅವಕಾಶ ಎಲ್ಲರಿಗೂ ಕೂಡ ಕೊಟ್ಟರು ಭವಿಗಳು. ಅವರು ಯಾವತ್ತಾದರೂ ಕೂಡ ಅವರಿಗೋಸ್ಕರ ಧರ್ಮದ ಬಾಗಿಲನ್ನು ತೆರೆದಿಟ್ಟರು. ನೀವು ಕೂಡ ಭಕ್ತರಾಗ್ರಿ, ನೀವು ಕೂಡ ಭಕ್ತರಾಗ್ರಿ ಅಂತ ಎಲ್ಲ ಒಂದು ಜನಾಂಗದವರಿಗೂ ಕೂಡ ಭಕ್ತರನ್ನಾಗಿ ಮಾಡ್ತಕ್ಕಂತಹ, ಭಕ್ತರಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ಗುರು ಬಸವಣ್ಣನವರು. ಇಷ್ಟಲಿಂಗ ದೀಕ್ಷೆಯ ಮೂಲಕ ಪ್ರತಿಯೊಬ್ಬ ಮಾನವನೂ ಕೂಡ ಭವಿತ್ವವನ್ನು ಕಳೆದುಕೊಂಡು ಭಕ್ತನಾಗಬಹುದು ಅಂತ ತಿಳ್ಕೊಂಡು ಗುರು ಬಸವಣ್ಣವರು ಸಾರಿದರು. ಅದಕ್ಕಾಗಿ ಇಲ್ಲಿ ದೇವ ಸಹಿತ ಭಕ್ತ ಮನೆಗೆ ಬಂದಾಗ ಆ ಒಂದು ಧರ್ಮ ದೀಕ್ಷೆಯನ್ನು ಪಡೆದುಕೊಂಡಂತಹ ವ್ಯಕ್ತಿಯನ್ನು ನೀವು ಯಾವುದು ಜಾತಿ ಅಥವಾ ಯಾವುದು ನೀವು ಕಾಯಕವನ್ನು ಮಾಡ್ತೀರಿ ಅಂಥೇಳಿ ಆ ಕಾಯಕದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಭೇದ ಮಾಡಬಾರ್ದು ಅನ್ನುವಂಥ ಮಾತನ್ನು ಗುರು ಬಸವಣ್ಣವರು ಕೊಟ್ಟಿದ್ದಾರೆ. ಅಂತಹ ಒಂದು ಅವರ ಒಂದು ಸಂದೇಶವನ್ನು ನಾವೊಂದು ಕಮ್ಯಾಂಡ್ಮೆಂಟ್ ಅಂದರೆ ಆದೇಶ ಅಂತ ತಿಳಿದುಕೊಂಡು ನಾವು ಪಾಲಿಸಬೇಕು. ಇವತ್ತು ಲಿಂಗಾಯತ ಸಮುದಾಯದಲ್ಲೇ ಇರತಕ್ಕಂತಹ 100 ಒಳ ಪಂಗಡದವರು ಇವತ್ತು ಅವರು ಲಿಂಗವನ್ನು ಪೂಜೆ ಮಾಡುವಂಥವರೇ, ಇವರು ಲಿಂಗ ಪೂಜೆ ಮಾಡುವಂಥವರೇ, 100 ಒಳ ಪಂಗಡದವರು ಇದ್ದರೂ ಕೂಡ ಒಂದೊಂದು ಒಳ ಪಂಗಡದಲ್ಲೇ ಅವರವ್ರ ಭೇದಗಳು, ಅವೆಲ್ಲ ಕೇವಲ ಕಾಯಕದಿಂದ ಬಂದಿರತಕ್ಕಂಥವ್ರು. ಗುರು ಬಸವಣ್ಣವರು ಒಂದು ವಚನದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ
ಹಾರುವನಾದ ವೇದವನೋದೆ ಹಾರುವನಾದ ಕಾಶಿಕಮ್ಮಾರನಾದ ಬೀಸಿ ಮಡಿವಾಳನಾದ ಕಾಶಿಕಮ್ಮಾರನಾದ ಬೀಸಿ ಮಡಿವಾಳನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವ ನರಿದವನೇ ಕುಲಜನು 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 ಕಾಶಿಕಮ್ಮಾರನಾದ ಬೀಸಿ ಮಡಿವಾಳನಾದ ಕಾಶಿಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕೆ ಸಾಲಿಗನಾದ ವೇದವನೋದೆ ಹಾರುವನಾದ ಕಾಶಿಕಮ್ಮಾರನಾದ ಕಾಶಿಕಮ್ಮಾರನಾದ ಎಷ್ಟು ಸುಂದರವಾಗಿ ಹೇಳ್ತಾರೆ. ಕಾಶಿ ಕಮ್ಮಾರನಾದ ಯಾರು? ಕಬ್ಬಿಣವನ್ನು ಕಾಯಿಸ್ತಕ್ಕಂತಹ ಕಾಯಕ, ಕಬ್ಬಿಣದ ಒಂದು ಕಾಯಕವನ್ನು ಕಮ್ಮಾರು ಅಂತ ತಿಳ್ಕೊಂಡು ಈಗ ರೈತರಿಗೆ ಅನುಕೂಲವಾಗ್ತಕ್ಕಂತಹ ಒಂದು ಬಂಡಿಯ ಒಂದು ಇದಕ್ಕೆ ಆ ಒಂದು ಕಬ್ಬಿಣದ ಕಾಯಕಗಳನ್ನು ಸಲಿಕೆಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಗುದ್ದಲಿಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಕಬ್ಬಿಣದ ಕೆಲಸ ಮಾಡ್ತಕ್ಕಂಥವ್ರು ಕಾಯಿಸಿ ಆ ಕಬ್ಬಿಣದಿಂದ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥವ್ರಿಗೆ ಕಮ್ಮಾರರು ಅಂತ ತಿಳ್ಕೊಂಡು ಹೇಳ್ತಾರೆ. ಅನೇಕ ಜನ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಕಮ್ಮಾರರು, ಕುಂಬಾರರು, ಬಡಗಿರು ಎಲ್ಲರೂ ಕೂಡ ಇದ್ದಾರೆ. ಕಟ್ಟಿಗೆ ಕಾಯಕ ಮಾಡುವಂಥವರಿಗೆ ಬಡಗಿರು ಅಂತ ತಿಳ್ಕೊಂಡು ಕರೀತಾರೆ, ಕಬ್ಬಿಣ ಕೆಲಸ ಮಾಡುವಂಥವರಿಗೆ ಕಮ್ಮಾರು ಅಂತ ಕರೀತಾರೆ, ಆಮೇಲೆ ಮಡಿಕೆ ಮಾಡ್ತಕ್ಕಂಥವರಿಗೆ ಕುಂಬಾರರು ಅಂತ ಕರೀತಾರೆ. ಹೀಗೆ ಅವರವರ ಒಂದು ಕಾಯಕದ ಮೇಲೆ ಇವೆಲ್ಲವೂ ಕೂಡ ಜಾತಿಗಳು ಬಂದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕಾಯಕ ಮಾಡ್ತಕ್ಕಂತಹ ಜನ ಅವ್ರು ಏನು ಕಾಯಕ ಬಟ್ಟೆ ನೇಯ್ತಕ್ಕಂಥವ್ರಿಗೆ ನೇಕಾರರು ಅಂತ ಕರೆದ್ರು, ಜೇಡರು ಅಂತ ಕರೆದ್ರು, ಜೇಡರ ದಾಸಿಮಯ್ಯ ಅಂತ ತಿಳ್ಕೊಂಡು ಹೇಳ್ತೀವಿ. ಅವರು ಅವ್ರ ಬಟ್ಟೆ ನೇಯ್ತಕ್ಕಂಥ ಕಾಯಕವನ್ನು ಮಾಡ್ತಾಯಿದ್ರು. ಗುರು ಬಸವಣ್ಣವ್ರು ಹೇಳ್ತಾರೆ, ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಬಟ್ಟೆ ತೊಳೆಯುವಂಥವನು ಮಡಿವಾಳನಾದ. ಮಡಿವಾಳನಾದವರು ಬಟ್ಟೆನೇ ತೊಳಿಬೇಕು ಅಂತಿಲ್ಲ. ಈಗ ಮಡಿವಾಳ ಜನಾಂಗದಲ್ಲಿ ಹುಟ್ಟಿದ್ದೀವಿ ಅಂತ ತಿಳ್ಕೊಂಡು ನಾವು ಬಟ್ಟೆಯನ್ನೇ ತೊಳಿಬೇಕು ಅಂತಲ್ಲ. ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನೋಡ್ತಾ ಇದ್ದೀವಿ, ಮಡಿವಾಳಿರ್ಬೋದು, ಕಮ್ಮಾರಿ ಇರ್ಬೋದು, ಕುಂಬಾರಿ ಇರ್ಬೋದು, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಎಲ್ಲ ಒಂದು ವರ್ಗದಲ್ಲಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಆದರೆ ಅವರು ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿ ಪಾಸ್ ಆದರೂ ಕೂಡ ಡಾಕ್ಟರ್ ಕುಂಬಾರ್, ಕುಂಬಾರ್ ಹಾಸ್ಪಿಟಲ್, ಕುಂಬಾರ ದವಾಖಾನೆ ಅಂತಲೇ ಹಾಕಿರ್ತಾರೆ. ಅವು ಕೇವಲ ಅಡ್ಡ ಹೆಸರುಗಳಾಗಿ ಅವು ಟೈಟಲ್ಗಳಾಗಿ ಅಷ್ಟೇ ಉಳಿದಿದ್ದಾವೆ. ಕುಂಬಾರ ಯಾರು ಅಂದರೆ ಗಡಿಗೆ ಮಾಡ್ತಕ್ಕಂಥವನೇ ಕುಂಬಾರ. ಯಾರು ಕಬ್ಬಿಣದ ಕಾಯಿಸಿ ಆ ಕೆಲಸವನ್ನು ಮಾಡ್ತಾರೆ, ಕಬ್ಬಿಣ ಕೆಲಸ, ಅವರೇ ಕಂಬಾರರು. ಯಾರು ಮಡಿಕೆ ಮಾಡ್ತಾರೆ ಅವರೇ ಕುಂಬಾರರು. ಅದಕ್ಕಾಗಿ ವೇದವನ್ನೋದೇ ಹಾರುವನಾದ, ಬೀಸಿ ಮಡಿವಾಳನಾದ ಅಂದರೆ ಬಟ್ಟೆಯನ್ನು ತೊಳಿತಕ್ಕಂಥವರು ಅವರಿಗೆ ಮಡಿವಾಳ ಅಂತ ಕರೀತಾರೆ. ವೇದವನೋದೇ ಹಾರುವನಾದ. ಈಗ ವರ್ಣಾಶ್ರಮದ ಒಂದು ಮೂಲ ನಾವು ಇದಕ್ಕೆ ಹೋದಾಗ ಆ ಒಂದು ವಿಚಾರಗಳನ್ನು ನೋಡಿದಾಗ ಯಾರು ವೇದಗಳನ್ನು ಓದ್ತಾರೆ ಅವರಿಗೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡವನೇ ಬ್ರಾಹ್ಮಣ ಅನ್ನುವಂಥ ವ್ಯವಸ್ಥೆ ಇತ್ತದು. ಯಾರು ನಾಲ್ಕು ವೇದಗಳನ್ನು ಕಂಠಪಾಠ ಮಾಡಿ ವೇದದ ಶ್ಲೋಕಗಳನ್ನು ಹೇಳ್ತಾರೆ ಅವರಿಗೆ ಚತುರ್ವೇದಿಗಳು ಅಂತ ಕರೀತಾ ಇದ್ದರು, ಚತುರ್ವೇದಿ. ಯಾರು ಮೂರು ವೇದಗಳನ್ನು ಕಂಠಪಾಠವಾಗಿ ಹೇಳ್ತಾರೋ ಅಂಥವರಿಗೆ ತ್ರಿವೇದಿಗಳು ಅಂತ ಕರಿತಾ ಇದ್ದರು. ಯಾರು ಎರಡು ವೇದಗಳನ್ನು ಕಂಠಪಾಠ ಮಾಡಿ ಹೇಳ್ತಾ ಇದ್ದರೋ ಅವರಿಗೆ ದ್ವಿವೇದಿ ಅಂತ ಕರಿತಾ ಇದ್ದರು. ನಾವು ನೋಡ್ತಾ ಇದ್ವಿ ಇವತ್ತು ಉತ್ತರ ಭಾರತದಲ್ಲಿ ಚತುರ್ವೇದಿ, ತ್ರಿವೇದಿ, ದ್ವಿವೇದಿ ಅನ್ನುವಂತಹದ್ದು ಎಷ್ಟೋ ಜನ ಐ ಎ ಎಸ್ ಅಧಿಕಾರಿಗಳು
ರಾಜ್ಯಪಾಲರು ಎಲ್ಲ ಇದ್ದರು. ಚತುರ್ವೇದಿ ತ್ರಿವೇದಿ ಇಂಥ ಒಂದು ಎಷ್ಟು ವೇದಗಳನ್ನು ಅವರು ಓದಿರ್ತಾರೆ ಅಷ್ಟು, ಚತುರ್ವೇದಿ ಅಂದರೆ ನಾಲ್ಕು ವೇದಗಳನ್ನು ಓದಿರ್ತಕ್ಕಂಥವ್ರು, ದ್ವಿವೇದಿ ಅಂದರೆ ಎರಡು ವೇದಗಳನ್ನು ಕಂಠಪಾಠ ಮಾಡಿರ್ತಕ್ಕಂಥವ್ರು. ಹೀಗೆ ಅವರವರ ಒಂದು ಗುಣವಾಚಕವಾಗಿರ್ತಕ್ಕಂಥ ಒಂದು ಪದಗಳದು. ಹಾಗೆ ವೇದವನ್ನು ಓದಿ ಹಾರುವನಾದ, ಯಾರು ವೇದಗಳನ್ನು ಓದ್ತಾರೆ ಅವರಿಗೆ ಹಾರುವರು, ಬ್ರಹ್ಮಜ್ಞಾನವನ್ನು ಯಾರು ಪಡ್ಕೊಳ್ತಾರೆ ಅವರು ಬ್ರಾಹ್ಮಣರು ಅನ್ನುವಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ಗುರು ಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ಟೆ ತೊಳಿತಕ್ಕಂಥವನಿಗೆ ಮಡಿವಾಳ ಅಂತ ಕರೀತಾರೆ. ಕಾಶಿ ಕಮ್ಮಾರನಾದ ಅಂದರೆ ಕಬ್ಬಿಣ ಕೆಲಸ ಮಾಡುವಂಥವನಿಗೆ ಕಮ್ಮಾರ ಅಂತ ಕರೀತಾರೆ. ವೇದವನ್ನು ಓದುವವನಿಗೆ ಹಾರುವ ಅಂತ ಕರೀತಾರೆ. ವೇದವನ್ನು ಓದಿ ಹಾರುವನಾದ ಯಾರು ಅಂದರೆ ಇದರ ಅರ್ಥ ಏನಂದರೆ, ಮನುಷ್ಯ ಮನುಷ್ಯರಲ್ಲಿ ಯಾವುದು ಭೇದ ಇಲ್ಲ, ದೇವರು ಯಾವುದನ್ನು ಕೂಡ ಭೇದ ಮಾಡಿಲ್ಲ, ಜನ್ಮದಿಂದ ಯಾರೂ ಶ್ರೇಷ್ಠರಲ್ಲ ವೆಂದೇ ಬಸವಗುರುವೆ, ಮಾನ್ಯತೆಯು ಜ್ಞಾನದಿಂದ ಎಂದು ಸಾರಿ ಬಸವಗುರುವೆ. ನಾವು ಮನುಷ್ಯನಿಗೆ ಮಾನ್ಯತೆ ಯಾವುದರಿಂದ ಕೊಡ್ತಾ ಇದ್ದೀವಿ ಅಂತಂದರೆ ಜ್ಞಾನದಿಂದ ಅವನಿಗೆ ಮಾನ್ಯತೆ ಸಿಗ್ತದೆ. ಹುಟ್ಟಿನಿಂದ ಯಾರೂ ಕೂಡ ಶ್ರೇಷ್ಠರಲ್ಲ ಕನಿಷ್ಠ ಅಲ್ಲ, ಅವನ ಒಂದು ಜ್ಞಾನ ಅವನಲ್ಲಿರ್ತಕ್ಕಂಥ ಒಂದು ಆಚರಣೆ ಅದನ್ನೆಲ್ಲ ನೋಡಿದ ಅವನ ಸಂಸ್ಕಾರ, ಅದಕ್ಕೆ ಇಲ್ಲಿ ನಾವು ಮಾನ್ಯತೆ ಕೊಡಬೇಕು, ಗೌರವವನ್ನು ಕೊಡಬೇಕೇ ವಿನಃ ಹುಟ್ಟಿನಿಂದ ಯಾರೂ ಶ್ರೇಷ್ಠ ಕನಿಷ್ಠ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ಭಾಳ ದೊಡ್ಡ ಪ್ರಶ್ನೆಯನ್ನು ಮಾಡ್ತಾರೆ ಗುರುಬಸವಣ್ಣವರು. ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ, ಯಾರು ಕಿವಿಯಿಂದ ಹುಟ್ಟೋದಿಲ್ಲ, ಯಾರು ತಲೆಯಿಂದ ಹುಟ್ಟೋದಿಲ್ಲ, ಯಾರು ಭುಜದಿಂದ ಹುಟ್ಟೋದಿಲ್ಲ, ಯಾರು ತೊಡೆಯಿಂದ ಹುಟ್ಟೋದಿಲ್ಲ, ಯಾರು ಪಾದದಿಂದ ಹುಟ್ಟೋದಿಲ್ಲ. ನಮ್ಮಲ್ಲಿ ಈ ಪುರಾಣದ ವ್ಯವಸ್ಥೆಗಳಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಚತುರ್ವರ್ಣಗಳೇನಿದವಲ್ಲ, ಬ್ರಾಹ್ಮಣ ಅಂದರೆ ತಲೆಯಿಂದ ಹುಟ್ಟಿದವನು, ಬ್ರಹ್ಮನ ತಲೆಯಿಂದ ಹುಟ್ಟಿದವರು, ಕ್ಷತ್ರಿಯರು ಅಂದರೆ ಭುಜದಿಂದ ಹುಟ್ಟಿದವರು ಅದಕ್ಕೆ ಪರಾಕ್ರಮಿಗಳಾಗಿರ್ತಾರೆ, ವೈಶ್ಯರು ಅಂದರೆ ಬ್ರಹ್ಮನ ತೊಡೆಯಿಂದ ಹುಟ್ಟಿರ್ತಕ್ಕಂಥವರು ಅದಕ್ಕಾಗಿ ಅವರು ವ್ಯಾಪಾರವನ್ನೇ ಮಾಡಬೇಕು ಅಂತ, ಶೂದ್ರರು ಅಂತಂದರೆ ಪಾದದಿಂದ ಹುಟ್ಟಿದವರು ಅದಕ್ಕೆ ಅವರು ಕನಿಷ್ಠ ಅಂತ ತಿಳ್ಕೊಂಡು ಹೇಳಿ ಅವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಗದವರ ಸೇವೆಯನ್ನು ಮಾಡಿಕೊಂಡೇ ಇರಬೇಕು. ಶೂದ್ರರು ಅವರು ಯಾವುದೇ ಒಂದು ಉನ್ನತವಾದಂಥ ಸ್ಥಾನಗಳನ್ನು ಏರಬಾರ್ದು, ಯಾವುದೇ ಉನ್ನತವಾದ ಸ್ಥಾನಕ್ಕೆ ಹೋಗಬಾರ್ದು. ಅವರು ಬರೀ ಸೇವಾ ಮಾಡೋದಂದೇ ಅವ್ರ ಕೆಲಸ. ಹೊಲದಲ್ಲಿ ಕೆಲಸ ಮಾಡುವಂಥವ್ರು, ಕುರಿ ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು, ಇವರೆಲ್ಲ ಏನು ಕಾಯಕ ಮಾಡ್ತಕ್ಕಂಥ ಕಾಯಕ ಜೀವಿಗಳಿದ್ದಾರೆ ಇವರೆಲ್ಲರೂ ಶೂದ್ರರು ಅಂತ ತಿಳ್ಕೊಂಡು ಹೇಳಿ ಪಟ್ಟವನ್ನು ಕಟ್ಟಿಬಿಟ್ಟಿದ್ರು 12ನೇ ಶತಮಾನಕ್ಕಿಂತ ಮುಂಚೆ. ಅದಕ್ಕಾಗಿ ಗುರು ಬಸವಣ್ಣವ್ರು ಹೇಳ್ತಾರೆ, ಯಾರೂ ಶೂದ್ರರಲ್ಲ, ಯಾರು ಹುಟ್ಟಿನಿಂದ ಯಾರು ಶ್ರೇಷ್ಠ ಕನಿಷ್ಠ ಅಲ್ಲ, ಯಾರು ಕಿವಿಯಿಂದ ಹುಟ್ಟೋದಿಲ್ಲ, ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ, ಅದಕ್ಕೆ ಯಾರು ಕಿವಿಯಿಂದ ಹುಟ್ಟೋದಿಲ್ಲ, ಯಾರು ಪಾದದಿಂದ ಹುಟ್ಟೋದಿಲ್ಲ ಎಂದರೆ ಎಲ್ಲರ ನೋಡಿದ್ರೇನು ಯಾರು ಪಾದದಿಂದ ಹುಟ್ಟುತ್ತಾರೆ. ಎಂತಹ ದೊಡ್ಡ ವ್ಯಕ್ತಿನೇ ಆಗಿರಲಿ ಅವನು ಹುಟ್ಟೋದು ಹೇಗೆ ಅಂದರೆ ಆ ಒಂದು ತಾಯಿಯ ಹೊಟ್ಟೆಯಿಂದಲೇ ನಾವು ಹುಟ್ಟಿ ಬರಬೇಕಾಗ್ತದೆ. ಯಾರು ಆಕಾಶದಿಂದಲೂ ಕೆಳಗೆ ಬೀಳೋದಿಲ್ಲ, ಯಾರು ನೆಲದಿಂದಲೂ ಎಲ್ಲ ಉದ್ಭವ ಆಗೋದಿಲ್ಲ, ಯಾವುದೇ ಒಂದು ಇದರಲ್ಲಿ ಅವರು ಕಲ್ಲಿನೊಳಗೆ ಲಿಂಗದೊಳಗೆ ಯಾರೂ ಕೂಡ ಉದ್ಭವ ಆಗಿ ಬರೋದಿಲ್ಲ. ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಇವತ್ತು ತಾಯಿ ತಂದೆ ಹೊಟ್ಟೆ ಅಂದರೆ ಎಲ್ಲರೂ ಹುಟ್ಟಿ ಬರಬೇಕಾಗ್ತದೆ. ಕರ್ಣದಲ್ಲಿ ಜನಿಸಿದವರುಂಟೆ ಅನ್ನುವಂತಹ ಒಂದು ಪ್ರಶ್ನೆ ಇದು 900 ವರ್ಷಗಳ ಹಿಂದೆ ಗುರು ಬಸವಣ್ಣನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂತಹ ಒಂದು ವೈಜ್ಞಾನಿಕವಾದಂತಹ ಮನೋಭಾವ ಗುರು ಬಸವಣ್ಣನವರದು. ಅದಕ್ಕಾಗಿ ನಾವು ಮನುಷ್ಯ ಮನುಷ್ಯರಲ್ಲಿ ಭೇದವನ್ನು ಮಾಡಬಾರ್ದು, ಯಾವುದೇ ಕಾಯಕವಾಗಿದ್ದರೂ ಕೂಡ ಸಮಾನ ಅಂತ ತಿಳ್ಕೊಂಡು ನಾವು ತಿಳಿಬೇಕು, ಮಾನವರಲ್ಲಿ ಭೇದವನ್ನು ಮಾಡಬಾರ್ದು ಅಂತ. ಗುರು ಬಸವಣ್ಣವ್ರು ಕೊಟ್ಟಂಥ ಒಂದು ಕಾಯಕ ಸಿದ್ಧಾಂತದಿಂದ ಕಲ್ಯಾಣದಲ್ಲಿ ಏನಾಯಿತು ಅಂದರೆ ಒಂದು ಸಮೃದ್ಧವಾದಂತಹ ಕಾಯಕದ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲುವಂತಹ ಒಂದು ಸಮೃದ್ಧವಾದಂತಹ ಕಲ್ಯಾಣ ರಾಜ್ಯವನ್ನು ಜಾತಿ ಲಿಂಗಭೇದರಹಿತ ಜಾತಿಭೇದರಹಿತ ವರ್ಣಭೇದರಹಿತವಾದಂತಹ ಸುಂದರವಾದಂತಹ ಒಂದು ಸಮಾಜವನ್ನು ಸಮಾನತೆಯ ಸಮಾಜವನ್ನು ಗುರು ಬಸವಣ್ಣನವರು ನಿರ್ಮಾಣ ಮಾಡಿದರು. ಒಂದು ಸಲ ಇಷ್ಟೆಲ್ಲ ಸಮೃದ್ಧವಾಗಿರ್ತಾರೆ, ಅಷ್ಟು ಆನಂದವಾಗಿ ಕಾಯಕ ಮಾಡ್ತಾರೆ, ದುಡಿತಾರೆ, ಇಷ್ಟೆಲ್ಲ ಇವರಿಗೆ ಹಣ ಎಲ್ಲಿಂದ ಬರ್ತದೆ ಅಂತ ತಿಳ್ಕೊಂಡು ಒಬ್ಬ ನೆರೆ ರಾಜ್ಯದ ಒಬ್ಬ ರಾಜನಿಗೆ ಏನಾಗುತ್ತಂದರೆ ಯಾಕೆ ಹಿಂಗೆ ಹೇಗೆ ಏನು ಗಳಿಸ್ತಾರೆ ಇವ್ರು ದುಡ್ಡು ಅಂತ ಅವನಿಗೇನು ಗೊತ್ತಾಗುತ್ತೆ. ಏನೋ ಒಂದು ಬಸವಣ್ಣರ ಹತ್ರ ಒಂದು ಜಾದೂ ಕಟ್ಟಿಗೆ ಇದೆ, ಮೆಜೆಸ್ಟಿಕ್ ಇದೆ ಅಂತ, ಒಂದು ಜಾದೂ ಕಟ್ಟಿಗೆ ಮಂತ್ರದ ದಂಡ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಒಂದು ಮಂತ್ರದ ದಂಡ ಅಥವಾ ಜಾದೂ ಕಟ್ಟಿಗೆ ಇದೆ, ಅದನ್ನು ಜನಜಣ ಅಂತ ಉದುರಿಸ್ತಾರೆ, ಅದು ಹಣ ಬರ್ತದೆ, ಅದನ್ನು ತಗೊಂಡು ಶರಣರೆಲ್ಲರೂ ಕೂಡ ಭಾಳ ಆನಂದವಾಗಿದ್ದಾರೆ ಅಂತ ತಿಳ್ಕೊಂಡು ಯಾರೋ ಹೇಳಿರ್ತಾರೆ. ಆವಾಗ ಅವರು ತನ್ನ ರಾಜ ಏನು ಮಾಡ್ತಾರೆ ಅಂದರೆ ತನ್ನ ಪ್ರತಿನಿಧಿಗೆ ಕಲ್ಯಾಣಕ್ಕೆ ಕಳಿಸ್ಕೊಡ್ತಾನೆ. ಕಲ್ಯಾಣಕ್ಕೆ ಕಳಿಸ್ಕೊಟ್ಟಾಗ ಕಲ್ಯಾಣದಲ್ಲಿ ಬಂದ ಆ ರಾಜನ ಪ್ರತಿನಿಧಿ ಬಂದು ಅಲ್ಲಿ ಮಡಿವಾಳ ಮಾಚಿದೇವರು ತ್ರಿಪುರಾಂತ ಕೆರೆಯಲ್ಲಿ ಬಟ್ಟೆ ತೊಳಿತಾ ಇರ್ತಾರೆ, ಶರಣರ ಬಟ್ಟೆಯನ್ನು ಮಡಿ ಮಾಡ್ತಕ್ಕಂಥ ಕಾಯಕ ಮಾಡ್ತಾ ಇರ್ತಾರೆ. ಆ ರಾಜನ ಪ್ರತಿನಿಧಿ ಬಂದು ಕೇಳ್ತಾನೆ,
ಏನು ರೀ ಶರಣರೇ, ಶರಣ ಶರಣಾರ್ಥಿ, ನಿಮ್ಮ ಬಸವಣ್ಣವ್ರ ಹತ್ರ ಏನೋ ಒಂದು ಮಂತ್ರದ ಕೋಲಿದೆ ಅಂತ, ಜಾದು ಕಟ್ಟಿಗೆ ಇದೆ ಅಂತ, ಅದು ಎಲ್ಲಿದೆ ಅಂತ ಕೇಳ್ತಾರೆ. ಅದಾಗ ಮಡಿವಾಳ ಮಾಚಿದೇವ್ರು ಹೇಳಿದರು, ಅವರು ಕಾಯಕ ಮಾಡ್ತಾಯಿದ್ರು, ಕಾಯಕ ಮಾಡುವಾಗ ಅವರು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಆವಾಗ ಅವರು ಮಾಚಿದೇವ್ರು ಹೇಳ್ತಾರೆ, ನೀವು ಸಾಯಂಕಾಲ ಬನ್ನಿರಿ ಹೇಳ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು. ಆವಾಗ ಅವರು ಮತ್ತೆ ಮುಂದೆ ಹೋದ, ಮತ್ತೆ ಯಾರಿಗಾದರೂ ಕೇಳೋಣ ಅಂತ ಹೋದ. ಅಲ್ಲಿ ನಮ್ಮ ಶರಣ ಹರಳಯ್ಯನವರು ಚಪ್ಪಲಿಯನ್ನು ಹೊಲಿತಕ್ಕಂತಹ ಒಂದು ತಮ್ಮ ಪವಿತ್ರವಾದಂಥ ಕಾಯಕವನ್ನು ಮಾಡ್ತಾಯಿದ್ರು. ಆವಾಗ ಹರಳಯ್ಯನವರಿಗೆ ಬಂದು ಕೇಳ್ತಾರೆ, ಶರಣರೇ, ನಿಮ್ಮ ಗುರು ಬಸವಣ್ಣರ ಹತ್ರ ಏನು ಒಂದು ಜಾದು ಕಟ್ಟಿಗೆ ಮಂತ್ರದ ಕೋಲಿದೆ ಅಂತ, ಅದು ಎಲ್ಲಿದೆ ಅಂತ ತಿಳ್ಕೊಂಡು ಕೇಳ್ತಾರೆ. ಆಗ ಶರಣರಾದಂಥ ಹರಳಯ್ಯನವರು ಹೇಳ್ತಾರೆ, ನೀವು ಸಾಯಂಕಾಲ ಬನ್ನಿರಿ ಅಂತ ತಿಳ್ಕೊಂಡು ಹೇಳಿದ್ರು. ಅಲ್ಲಿ ಮುಂದೆ ಹೋಗ್ತಾರೆ ಮೇದಾರ ಕೇತಯ್ಯನವರು, ತಮ್ಮ ಬಿದಿರಿನ ಒಂದು ಮರ ಮತ್ತು ಬುಟ್ಟಿ ಇದನ್ನೆಲ್ಲ ಹೆಣಿತಕ್ಕಂಥ ಒಂದು ಕಾಯಕವನ್ನು ಮಾಡ್ತಾಯಿದ್ರು. ಆಗ ಮೇದಾರ ಕೇತಯ್ಯ ಶರಣರಿಗೆ ಬಂದು ಕೇಳ್ತಾರೆ, ಶರಣರೇ, ಒಂದು ಬಸವಣ್ಣವ್ರ ಹತ್ರ ಜಾದು ಕಟ್ಟಿಗೆ ಇದೆ ಅಂತ, ಅದು ಎಲ್ಲೈತೆ ಅಂತ ಕೇಳ್ತಾರೆ. ಆ ಕೇಳಿದಾಗ ಅವರು ಕೂಡ ಶರಣ ಹೇಳ್ತಾರೆ, ನೀವು ಸಾಯಂಕಾಲ ಬನ್ನಿರಿ ನಿಮ್ಗೆ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆವಾಗ ಮನುಷ್ಯ ಹೇಳಿದ, ಯಾರು ಕೇಳಿದ್ರು ಕೂಡ ಒಂದೇ ಮಾತು ಹೇಳ್ತಾರೆ, ಎಲ್ಲರೂ ಒಂದನ್ನೇ ಹೇಳ್ತಾರೆ. ಏನು ಅಂದರೆ, ನೀವು ಸಾಯಂಕಾಲ ಬನ್ನಿರಿ, ನೀವು ಸಾಯಂಕಾಲ ಬನ್ನಿರಿ, ಎಲ್ಲರೂ ಇದನ್ನೇ ಹೇಳ್ತಾರೆ. ಎಲ್ಲ ಬಯಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಇದನ್ನೇ ಹೇಳ್ತಾರಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ. ಆಗಲಿ ಎಲ್ಲರೂ ಸಾಯಂಕಾಲ ಬಾ ಅಂತ ಹೇಳಿದ್ದಾರೆ ಅಂಥೇಳಿ ಅವ್ರು ಏನು ಮಾಡ್ತಾರೆ ಅಂದರೆ, ಅನುಭವ ಮಂಟಪಕ್ಕೆ ಬರ್ತಾರೆ. ಆ ವ್ಯಕ್ತಿ ಬಂದು ಅಲ್ಲೆಲ್ಲರೂ ಕೂಡ ಅನುಭವ ಗೋಷ್ಠಿಯನ್ನು ಮಾಡುವಾಗ ಕೂತ್ಕೊಂಡಿರ್ತಾರೆ. ಅವಾಗ ಈ ವ್ಯಕ್ತಿ ಬಂದು, ಏನು ಎಲ್ಲರೂ ಒಂದೇ ಮಾತು ಹೇಳ್ತಾರಲ್ಲ, ಸಾಯಂಕಾಲ ಬನ್ನಿರಿ ಸಾಯಂಕಾಲ ಬನ್ನಿರಿ ಅಂತ ತಿಳ್ಕೊಂಡು ಕೇಳಿದಾಗ ಅವರೆಲ್ಲರೂ ಹೇಳ್ತಾರೆ, ನಾವು ಯಾಕೆ ಸಾಯಂಕಾಲ ಬನ್ನಿರಿ ಅಂತ ಹೇಳಿದ್ದೀವಿ ಅಂತಂದರೆ, ನಾವು ಸತ್ಯಶುದ್ಧ ಕಾಯಕವನ್ನು ಮಾಡ್ತೀವಿ, ನಿಷ್ಠೆಯಿಂದ ಕಾಯಕವನ್ನು ಮಾಡ್ತೀವಿ. ನಾವು ಕಾಯಕ ಮಾಡುವಾಗ ಬೇರೆ ಯಾರಾದರೂ ಮಾತಾಡಿಸಿದ್ರೂ ಕೂಡ ನಾವು ಆ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳೋದಿಲ್ಲ. ಅದಕ್ಕಾಗಿ ಗುರು ಬಸವಣ್ಣವ್ರ ಹತ್ರ ಇದ್ದಿರತಕ್ಕಂತಹ ಒಂದು ಮಂತ್ರದ ಕೋಲು ಜಾದು ಕಟ್ಟಿಗೆ ಯಾವುದಪ್ಪ ಅಂತಂದರೆ, ಕಾಯಕವೇ ಕೈಲಾಸ ಅನ್ನುವಂಥದ್ದೇ ನಮಗೆ ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಒಂದು ಮಂತ್ರದ ಕೋಲು. ಈ ಸತ್ಯಶುದ್ಧವಾದ ಕಾಯಕವನ್ನು ಶ್ರಮವಹಿಸಿ ನಾವೇನು ದುಡಿತೀವಲ್ಲ, ಇದೇ ಇವತ್ತಿನ ದಿವಸ ನಾವಿಷ್ಟು ಸಮೃದ್ಧವಾಗಿ ಆನಂದವಾಗಿ ಇರಲಿಕ್ಕೆ ಅದು ಕಾರಣವಾಗಿದೆ ಅಂತ. ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಒಂದು ಯಾವುದೋ ಒಂದು ಜಾದು ಮಾಡಿ ಹಣ ಉದುರಿಸೋದಲ್ಲ, ಅಲ್ಲ, ನಾವು ಸತ್ಯಶುದ್ಧ ಕಾಯಕವನ್ನು ಮಾಡಿದಾಗ ಅಲ್ಲಿ ನಮಗೆ ಸಮೃದ್ಧಿ ತಾನಾಗಿಯೇ ಬರ್ತದೆ, ಹಣ ತಾನಾಗಿಯೇ ನಮ್ಮ ಕೈಯಲ್ಲಿ ಬರ್ತದೆ. ಕಾಯಕದಲ್ಲಿ ನಾವು ನಿರತನಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಕಾಯಕ ಮಾಡಿದಾಗ ನಾವು ಸಮೃದ್ಧಿ ಮತ್ತು ಸಂತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಮತ್ತು ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಶರಣರು ಆ ವ್ಯಕ್ತಿಗೆ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಕನ್ವಿನ್ಸ್ ಮಾಡ್ತಾರೆ. ಅಂದರೆ ಈ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ತತ್ವವನ್ನು ನಮಗೆ ಗುರು ಬಸವಣ್ಣವರು ಕೊಟ್ಟಿದ್ದಾರೆ ಅಂಥೇಳಿ ಅವರಿಗೆ ತಿಳಿಸ್ಕೊಡ್ತಾರೆ. ಆವಾಗ ಅವನಿಗೆ ವ್ಯಕ್ತಿ ಆ ರಾಜನಿಗೂ ಕೂಡ ವಿಷಯ ಗೊತ್ತಾಗಿ ಭಾಳ ಸಂತೋಷ ಆಗ್ತದೆ. ನಾವು ಪ್ರತಿಯೊಬ್ಬ ಪ್ರಜೆಗಳು ಕೂಡ, ಪ್ರತಿಯೊಬ್ಬ ಭಕ್ತರು ಕೂಡ ಕಾಯಕದಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡು ನಾವು ದುಡಿಬೇಕು. ಗುರು ಬಸವಣ್ಣನವರು ಕಾಯಕದಲ್ಲಿ ನಿರತನಾದಾಗ ಎಷ್ಟು ಸತ್ಯಶುದ್ಧತೆಯಿಂದ ಕಾಯಕವನ್ನು ಮಾಡ್ತಾಯಿದ್ರು ಅಂತಂದರೆ ಒಂದು ಸುಂದರವಾದಂತಹ ಉದಾಹರಣೆ ಇದೆ. ಕಾಯಕವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಜ್ವಲಂತವಾದಂತಹ ಗುರು ಬಸವಣ್ಣನವರ ಜೀವನದ ಒಂದು ಘಟನೆ ಇದೆ. ಕಾಯಕದಲ್ಲಿ ನಾವು ಎಷ್ಟು ದುಡಿತೀವೋ ಅಷ್ಟನ್ನು ಮಾತ್ರ ಫಲ ಪಡೆದುಕೊಳ್ತಕ್ಕಂಥ ಒಂದು ಹಕ್ಕು ನಮಗಿರ್ತದೆ. ನಾವು ಸ್ವಲ್ಪ ಶ್ರಮಪಟ್ಟು ಸ್ವಲ್ಪ ಕೆಲಸ ಮಾಡಿ ಹೆಚ್ಚಿನ ಒಂದು ಸಂಬಳ ಅಥವಾ ಹೆಚ್ಚಿನ ಒಂದು ಪ್ರತಿಫಲವನ್ನು ನಾವು ಬಯಸಬಾರ್ದು. ಮತ್ತು ಸಮಾಜದ ಹಣವನ್ನು ನಾವು ಅಷ್ಟೇ ಜಾಗರೂಕತೆಯಿಂದ ನಾವು ಅದನ್ನು ಬಳಸಬೇಕು. ಸರ್ಕಾರದ ಹಣ ಆಗಲಿ, ಸಮಾಜದ ಹಣ ಆಗಲಿ, ಸಾರ್ವಜನಿಕ ಒಂದು ಹಣ ಆಗಲಿ, ಅದನ್ನು ನಾವು ಪ್ರಾಮಾಣಿಕವಾಗಿ ಬಳಸಬೇಕು. ನಾವು ಎಷ್ಟು ದುಡಿತೀವೋ ಅಷ್ಟನ್ನು ಪಡಿತಕ್ಕಂಥ ಒಂದು ಹಕ್ಕು, ಅಷ್ಟೇ ಅಧಿಕಾರ ನಮಗೆ ಇರ್ತದೆ. ಅದಕ್ಕಾಗಿ ನಾವು ಕಾಯಕವನ್ನು ಮಾಡುವಾಗ ಪ್ರಾಮಾಣಿಕವಾಗಿ ಮಾಡಬೇಕು, ಸತ್ಯಶುದ್ಧತೆಯಿಂದ ಮಾಡಬೇಕು. ಅಂತಹ ಸತ್ಯ ಮತ್ತು ಶುದ್ಧತೆಯಿಂದ ಮಾಡಿರ್ತಕ್ಕಂಥದ್ದು ಅದು ಮಾತ್ರ ಕಾಯಕವಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಗುರು ಬಸವಣ್ಣನವರ ವಚನಗಳ ಮೂಲಕ ನಾವು ನೋಡ್ತಾ ಇದ್ದೇವೆ. ಇನ್ನು ಅನೇಕ ವಿಷಯಗಳಿದೆ ಸದಾಚಾರದ ಬಗ್ಗೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.